ರಾಯಚೂರಿನಲ್ಲಿ ಕೊರೋನಾ ಮೂರನೇ ಅಲೆ ಭಯಕ್ಕೆ ಹೆದರಿದ ಪೋಷಕರು ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆ ಕಡೆಗೆ ದಾಪುಗಾಲು ಹಾಕುತ್ತಿದ್ದಾರೆ. ಹೀಗಾಗಿ ಜಿಲ್ಲೆಯ ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಇಳಿಮುಖವಾಗುತ್ತಿದೆ. ಆಶ್ಚರ್ಯಕರ ವಿಷಯ ಏನು ಅಂದರೆ, ಇಂಗ್ಲಿಷ್ ಮೀಡಿಯಂ ಶಾಲೆಯ ಮಕ್ಕಳು ಸಹಿತ ಸರ್ಕಾರಿ ಕನ್ನಡ ಶಾಲೆಯತ್ತ ಮುಖ ಮಾಡುತ್ತಿದ್ದಾರೆ. ಕಾರಣ, ಫೀಸು ಡೊನೇಷನ್ ಅಂತ ಸಾವಿರಾರು ರೂಪಾಯಿ ಹಣ ಕಟ್ಟಿ ಅಡ್ಮಿಷನ್ ಮಾಡಿಸಿದ ಮೂರನೇ ಅಲೆ ಬಂದು ಶಾಲೆಗಳು ಬಂದಾದರೆ ಏನು ಮಾಡಬೇಕು ಎಂಬ ಪ್ರಶ್ನೆ ಪೋಷಕರನ್ನು ಕಾಡುತ್ತಿದೆ. ಅದಲ್ಲದೆ ಆನ್ಲೈನ್ ಕ್ಲಾಸಿಗೂ ನಮ್ಮಲ್ಲಿ ದೊಡ್ಡ ದೊಡ್ಡ ಮೊಬೈಲ್ಗಳು ಇಲ್ಲ ಎನ್ನುತ್ತಿರುವ ಪೋಷಕರು ಸರ್ಕಾರಿ ಶಾಲೆಗಳೇ ಉತ್ತಮ ಎಂಬ ಮನಸ್ಥಿತಿಗೆ ಬಂದಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಾದರೆ ಉಚಿತ ಅಡ್ಮಿಷನ್, ಫುಡ್ ಕಿಟ್, ಬಟ್ಟೆ ಬರೆ, ಪುಸ್ತಕ ಎಲ್ಲ ಉಚಿತವಾಗಿ ಸಿಗುತ್ತೆ. ಒಂದು ವೇಳೆ ಮತ್ತೆ ಕೊರೋನಾ ಬಂದು ಲಾಕ್ಡೌನಿಂದ ಶಾಲೆ ಮುಚ್ಚಿದ್ರೂ ಕಳೆದುಕೊಳ್ಳುವುದು ಏನು ಇಲ್ಲವೆಂಬುದು ಅವರ ವಿಚಾರ. ಹೀಗಾಗಿ ಜಿಲ್ಲೆಯ ಬಹುತೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮುಚ್ಚುವ ಭೀತಿಯಲ್ಲಿವೆ. ಆದರೆ ದಿನೇ ದಿನೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಹೆಚ್ಚುತ್ತಿದೆ. ದುರಂತ ಏನು ಅಂದರೆ, ಮಕ್ಕಳ ದಾಖಲಾತಿಗೆ ತಕ್ಕಂತೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಸರಿಸುಮಾರು 2634 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಅದರಲ್ಲೂ ಪ್ರಮುಖ ವಿಷಯಗಳಾದ ಇಂಗ್ಲಿಷ್, ಗಣಿತ, ವಿಜ್ಞಾನ ವಿಷಯಗಳಿಗೆ ಶಿಕ್ಷಕರಿಲ್ಲ. ಹೆಚ್ಚುತ್ತಿರುವ ಮಕ್ಕಳ ದಾಖಲಾತಿಗೆ ತಕ್ಕಂತೆ ಶಿಕ್ಷಕರನ್ನು ಒದಗಿಸಿ ಮಕ್ಕಳ ಶೈಕ್ಷಣಿಕ ಬದುಕು ಕುಂಠಿತವಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಶಿಕ್ಷಣ ಇಲಾಖೆ ಮೇಲಿದೆ. ನಮ್ಮ ಹುಡುಗಿ 1ನೇ ಕ್ಲಾಸ್ಲೇ ಅಡ್ಮಿಷನ್ ಮಾಡಿವ್ರಿ, ಇಲ್ಲೇ ಈ ವರ್ಷ 5ನೇ ಕ್ಲಾಸ್. ಈಗ ಫೀಸ್ 2 ವರ್ಷ ಆಯ್ತು ಕಟ್ಟಕೈತಿ, ಏನು ಇದಾಗ್ತಿಲ್ಲ. ಕೊರೋನಾ ಸಲಾಗೆ ಕ್ಲಾಸ್ ನಡೆಯೋಲ್ವು, ಹಂಗಾಗಿ ನಾವು ಗೌರ್ಮೆಂಟ್ ಸ್ಕೂಲಿಗೆ ಹತ್ಕಂತೇಳಿ ಟೀಚ್ ಕಿತ್ಕೊಂಡು ಹೊಂಟಿವಿ. ನಾವು ಅಲ್ಲೇ ಗೌರ್ಮೆಂಟ್ ಸ್ಕೂಲಿಗೆ ಅಡ್ಮಿಷನ್ ಮಾಡ್ತೀವಿ. ಅಲ್ಲಿ ರೇಷನ್ನು, ಬಟ್ಟೆ, ಬುಕ್ಕು ಎಲ್ಲ ಕೊಡ್ತಾರೆ. ಹಂಗಾಗಿ ನಾವು ಅಲ್ಲೇ ಅಡ್ಮಿಷನ್ ಮಾಡ್ತೀವಿ. ಕೊರೋನಾ ಬಂದಾಗಿಂದ ಮಕ್ಕಳಿಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಆಮೇಲೆ ನಮ್ಮ ಶಾಲೆಯಿಂದ ತುಂಬ ಟಿ ಸಿಗಳು ಹೋಗ್ತಾ ಇದ್ದಾವೆ, ಹೋಗ್ಬಿಟ್ಟು ಗೌರ್ಮೆಂಟ್ ಸರ್ಕಾರ ಶಾಲೆಗೆ ಹಚ್ತಾ ಇದ್ದಾರೆ ಮಕ್ಕಳು. ಬಟ್ ಅದರಿಂದ ಮಕ್ಕಳ ಮೇಲೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತ ಪಾಲಕರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಬರೀ ಫೀಸಿನ ವಿಚಾರ ಅಷ್ಟೇ ನೋಡ್ಕೊತಾ ಇದ್ದಾರೆ ಹೊರತು ಅವ್ರ ಮಕ್ಕಳು ಭವಿಷ್ಯದ ಮೇಲೆ ಎಷ್ಟು ಎಫೆಕ್ಟ್ ಆಗ್ತಾಯಿದೆ ಅಂತ ಅರ್ಥ ಆಗ್ತಾ ಇಲ್ಲ ಮಕ್ಕಳು. ಯಾಕಂದರೆ ಫೀಸ್ ಭರ್ತಿ ಮಾಡಬೇಕಾಗುತ್ತಂತ ಹೋಗ್ತಾ ಇದ್ದಾರೆ ಅವರು. ಮೇನ್ ಫೀಸ್, ಫೀಸ್ ಯಾಕೆ ಕಟ್ಟಬೇಕು, ಶಾಲೆನೇ ನಡೀತಾ ಇಲ್ಲ ಅಂದ್ಮೇಲೆ ಫೀಸ್ ಯಾಕೆ ಕಟ್ಟಬೇಕಂತ ಅವ್ರ ಉದ್ದೇಶ. ಮೂರನೇ ಅಲೆ ಭಯ ಮಕ್ಕಳಿಗೆ ಬರುತ್ತೆ, ಮತ್ತು ಹೆಂಗಿರು ಶಾಲೆ ನಡೆಯಂಗಿಲ್ಲ ಅಂತ ಅವರಿಗೆ. ಹೋಗ್ಲಿಲ್ಲ ಅಂದ್ರೆ ವಿದ್ಯಾಗಮ ಆದ್ರೆ ಏನಾದ್ರು ಮಾಡ್ತಾರೇನೋ ಅಂತ ಅವರಿಗೆ. ಅಟ್ಲೀಸ್ಟ್ ಸುಮ್ಮನೆ ಒಂದು ಅಡ್ಮಿಷನ್ ಇರುತ್ತೆ, ಫ್ರೀ ಇರುತ್ತೆ, ಫುಡ್ ಕಿಟ್ ಸಿಗುತ್ತಾ, ಅವೆಲ್ಲ ಅವಕಾಶಗಳು ಸರ್ಕಾರಿ ಶಾಲೆಯಲ್ಲಿ ಇದಾವೆ ಅಂದ್ಬಿಟ್ಟು ಹೋಗ್ತಾ ಇದಾರೆ ಹೊರತು ಇಲ್ಲಿ ಶಾಲೆ ಫೀಸಿನ ಸಂಬಂಧ ಬಿಡ್ತಾ ಇದಾರೆ. ಆಮೇಲೆ ಕೊರೋನಾ ಮತ್ತೆ ಮೂರನೇ ಅಲೆ ಬಂದ್ಬಿಟ್ರೆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ರು. ಈಗಾಗಲೇ ಒಂದು ಹೋದ ವರ್ಷ ಈ ವರ್ಷ ಸೇರಿ ಒಂದು 20 ಟಿ ಸಿ ಮೇಲೆ ಹೋಗಿದ್ದವ್ರು. ಹ್ಞೂ, ನಮ್ಮಲ್ಲಿ 210 ಮಕ್ಕಳಿದ್ವು, ಈಗಾಗಲೇ ಒಂದು 20 ಮೇಲೆ ಟಿ ಸಿ ಹೋಗಿದ್ದಾರೆ. ಬರೀ ಗೌರ್ಮೆಂಟ್ ಶಾಲೆಗೆ ಹೋಗಿದ ಹೊರತು ಬೇರೆ ಖಾಸಗಿ ಶಾಲೆಗೆ ಹೋಗ್ತಾ ಇಲ್ಲ. ಹಂಗಾದ್ರೆ ನಮ್ಮ ಖಾಸಗಿ ಶಾಲೆದು ಇದೇನಾಗುತ್ತೆ ಅಂತ ಎಲ್ಲರಿಗೂ, ನಮಗೂ ಭಯ ಆಗ್ಬಿಟ್ಟಿದೆ ಇವಾಗ. ಎಲ್ಲ ಟೀಚರ್ಸ್ ಎಲ್ಲ ನಾವು ಏನು ಪೇಮೆಂಟ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಮಕ್ಕಳಿಗೆ ಟೀಚರ್ಸಿಗೆ ಪೇಮೆಂಟ್ ಕೊಡೋಕೆ ಆಗ್ತಾ ಇಲ್ಲ. ಫೀಸ್ ಕರೆಕ್ಟಾಗಿ ಕಟ್ಟಿದ್ರೆ ನಾವು ಪೇಮೆಂಟ್ ಮಾಡ್ಬೋದು. ಬಟ್ ಆನ್ಲೈನ್ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದೀವಿ ನೋಡಿ.